ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಪ್ರೇಮ ಬರಹ. ಇಬ್ಬರ ಮನಸ್ಸುಗಳಲ್ಲೂ ಇದೆಯಾ ಪ್ರೀತಿಯ ತಕಧಿಮಿತ? ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಕಿರುತೆರೆಯ ಫೇಮಸ್ ಆನ್ ಸ್ಕ್ರೀನ್ ಜೋಡಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಂದನ್ ಕುಮಾರ್ ಮತ್ತು ಕವಿತಾ ಈಗ ರಿಯಲ್ ಲೈಫ್ನಲ್ಲೂ ಜೋಡಿಗಳಾಗ್ತಾರಾ ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿಬರ್ತಿದೆ. ವರ್ಷಗಳಿಂದ ಒಳ್ಳೆ ಗೆಳೆಯರಾಗಿರೋ ಈ ಇಬ್ಬರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ಫೋಟೋಗಳನ್ನು ಹಾಕಿಕೊಳ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಶಿವಗಂಗೆಗೆ ಟ್ರೆಕ್ಕಿಂಗ್ ಹೋಗಿದ್ದಾಗ ಅಲ್ಲಿನ ಪ್ರಕೃತಿ ರಮಣೀಯ ತಾಣಗಳಲ್ಲಿ ತೆಗೆಸಿಕೊಂಡ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿರೋ ಈ ಇಬ್ಬರ ಫ್ಯಾನ್ಸ್ಗಳು, ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಥರ ಇದ್ದೀರಾ, ಮದುವೆ ಯಾಕಾಗಬಾರ್ದು ಎಂಬ ಪುಕ್ಸಟೆ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಜೋಡಿಗಳು ನೋನೋ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಸಾಗಿ ಹಾಕಿದ್ದಾರೆ. ಕವಿತಾ ಗೌಡ ಕಳೆದ ತಿಂಗಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಆಗ ಚಂದನ್ ಕವಿತಾ ಮನೆಗೆ ಭೇಟಿ ನೀಡಿ ಕವಿತಾಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಜೊತೆಗೆ ಬರ್ತ್ಡೇ ಸ್ಪೆಷಲ್ ಗಿಫ್ಟ್ ಸಹ ಕೊಟ್ಟಿದ್ದು, ಅಲ್ಲಿಂದ ನಿರಂತರವಾಗಿ ಕವಿತಾ ಮತ್ತು ಚಂದನ್ ಫೋಟೋಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಹರಿದಾಡುತ್ತಲೇ ಇವೆ. ಚಂದನ್ ಕವಿತಾ ಮಧ್ಯೆ ಏನೋ ಇದೆ ಅಂತ ಗುಸುಗುಸು ಶುರುವಾದಾಗಲೇ ಚಂದನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಲು ಕವಿತಾ ಹೋಗಿದ್ದರು. ಆ ವೇಳೆ ತೆಗೆದುಕೊಂಡ ಕ್ಯೂಟ್ ಸೆಲ್ಫಿಯನ್ನು ಸಹ ಚಂದನ್ ಶೇರ್ ಮಾಡಿದ್ದು, ಕವಿತಾ ನಿನಗೆ ಹೊಸ ಕೆಲಸಕ್ಕೆ ಆಫರ್ ಇದೆ ಎಂದು ಕ್ಯಾಪ್ಷನ್ ಸಹ ಹಾಕಿದ್ದರು. ಇವರಿಬ್ಬರ ವೈರಲ್ ಆಗುತ್ತಿರುವ ಫೋಟೋಗಳಿಗೆ ಫ್ಯಾನ್ಸ್ಗಳು ನಿಮ್ಮಿಬ್ಬರ ಜೋಡಿ ಕ್ಯೂಟ್ ಆಗಿದೆ, ಬೇಗ ಮದುವೆ ಆಗಿ ಅಣ್ಣ ಅತ್ತಿಗೆ ಎಂದು ಶುರು ಮಾಡಿಕೊಂಡಿದ್ದಾರೆ. ಹೀಗೆ ಸಾವಿರಾರು ಪ್ರೋತ್ಸಾಹದಾಯಕ ಕಾಮೆಂಟ್ಗಳು ಅಭಿಮಾನಿಗಳು ಮತ್ತು ಫಾಲೋಯರ್ಸ್ಗಳಿಂದ ಹರಿದು ಬರ್ತಲೇ ಇದೆ. ಆದ್ರೆ ಈ ಇಬ್ರು ಮಾತ್ರ ನೋನೋ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಅಂತಿದ್ದಾರೆ. ಆದ್ರೆ ಯಾವಾಗ ಈ ಇಬ್ಬರು ಉಂಗುರ ಬದಲಾಯಿಸಿಕೊಂಡು ಸ್ಟೇಜ್ ಹತ್ತಿ ಕ್ಯಾಮ್ರಾಗೆ ಸ್ಮೈಲ್ ಕೊಡ್ತಾರೋ ಹೇಳೋಕ್ಕಾಗಲ್ಲ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.